सभौमिं विश्वतो रुत्वात्यदिष्टधुराङ्गुलं पुरुष एवेतकं सर्वं यद्भूतं यद्भ्यभव्यम् उदातामृत स्वस्येशानः ॐ नमो नारायणाय महालक्ष्मी च विद्महे विष्णुपुत्रै च धीमहे तन्नो लक्ष्मीप्रचोदयात् हरिं कारासनगर्भेदां नलसुकां सौं क्लीं कलां विभ्रतीं सवर्णां च प्रसदां धूतां तनित्रोज्ज्वलां वन्दे पृस्थकभासमङ्कुशरां सर्ग्भूषितामुज्ज्वलां त्वां गौरीं त्रिपरां फरात्त्वरकलां श्रीचक्रसञ्चारिणी ஓம் ஸ்ரீம் மகாலட்சி நம ஓம் ஸ்ரீம் மகாலட்சி நம ஓம் மகாலட்சி நம தாயி மஹாலிய பிரார்த்தனைத்தாராயண அனுகிரகவனுவார மகாவிஷ்ணுவன பிரார்த்தனை மாதின தம்மெல்லும் சித்த ஒளித்தீங்க வீட்சிகேக பிராரம்போன தின விஷேஷத்தை ವಿಶೇಷತೆ ಏನು ತಿಳ್ಕೋಣ ಗುರುಜಿ ಅವರಿಂದ ವೀಕ್ಷಕರೇ ಗುರುಜಿ ಪಂಚಾಂಗ ಶ್ರವಣ ಮಾಡುತ್ತಾ ಖಂಡಿತಮ್ಮ ದಿನ ವಿಶೇಷತೆ ಬಂದಾಗಲೇ ಇವತ್ತು ಸಂಪೂರ್ಣವಾದಂಥ ಮಾಹಿತಿಗಳೇ ಇದೆ ಯಾಕೆಂದ್ರೆ ಪ್ರತಿಯೊಂದು ಮಾಹಿತಿಯ ಹಿಂದೆ ಒಂದು ವಿಶೇಷತೆ ಇದ್ದೇ ಇರುತ್ತೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ತಿಳಿದು ನಡಿಬೇಕಾಗಿರ್ತಕ್ಕಂಥ ವಿಚಾರ ನಡೆದು ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವಂತ ವಿಚಾರ ಇವೆಲ್ಲವನ್ನು ಸಹಿತ ಹೊತ್ತು ತರುವಂಥದ್ದು ಪ್ರಾರಂಭಿಕ ಹಂತದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ತಿಥಿವಾರ ನಕ್ಷತ್ರ ಯೋಗಕರಣ ತಿಥಿ ವಾರ ನಕ್ಷತ್ರ ಯೋಗ ಇದು ಪಂಚಾಂಗ ಆ ಪಂಚಾಂಗದಲ್ಲಿರ್ತಕ್ಕಂತಹ ಫಲಾಪುರಗಳೇನು ಬನ್ನಿ ನೋಡೋಣ ಅಂಬಾ ಸರ್ವಮಂಗಳೇತಿ ದೇವತಾಭ್ಯೋ ನಮಃ ಅಂಬಾ ನಮಃ ಜಗದಂಬಿಕಾ ನಮಃ ಲಲಿತಾಂಬಿಕಾ ನಮಃ ದುರ್ಗಾಂಬಿಕಾಯ ನಮಃ ಶ್ರೀ ಫ್ಲವರಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಮಾಸ ಕೃಷ್ಣಪಕ್ಷ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಬುಧವಾರ ಸಪ್ತಮಿ ವಿಶಾಖಾ ನಕ್ಷತ್ರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಇವತ್ತಿನ ಯೋಗ ಫಲ ತಮ್ಮೆಲ್ಲರಿಗೂ ಯಶಸ್ಸನ್ನೇ ತರಲಿ ಆದರೆ ಇವತ್ತಿನ ದಿವಸ ತಾವೆಲ್ಲರೂ ತಿಳ್ಕೊಳ್ಳುವಂತಹದ್ದು ಕುಂಭರಾಶಿ ಬಗ್ಗೆ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥ ಅವರ ಫಲಾಫಲಗಳು ರಾಶಿಫಲದಲ್ಲಿ ತಿಳ್ಕೊಳ್ಳೋಣ ಆದರೆ ಒಂದು ರಾಶಿಯ ಹಿಂದಿನ ರಹಸ್ಯಗಳನ್ನು ತಿಳ್ಕೊಳ್ಳುವಂತಹದ್ದು ಕುಂಭರಾಶಿ ಬಗ್ಗೆ ಅಂತಹ ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋದಾದರೆ ಧನಿಷ್ಠ ಶತಬಿಷ ಪೂರ್ವಭದ್ರ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಈ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಶತಭಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪೂರ್ವಭದ್ರ ನಕ್ಷತ್ರದ ಒಂದು ಎರಡು ಮೂರು ಹಾಗೆ ಅಕ್ಷರಗಳು ನಿಮ್ಮ ರಾಶಿಯ ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವುದು ಬಂದರೆ ಆಗುತ್ತೆ ಧನಿಷ್ಠ ನಕ್ಷತ್ರ ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಧನಿಷ್ಠ ನಕ್ಷತ್ರಕ್ಕೆ ಗು ಗೆ ಶತ ನಕ್ಷತ್ರಕ್ಕೆ ಗು ಸ ಸಿ ಸಾ ಪೂರ್ವಭದ್ರ ನಕ್ಷತ್ರಕ್ಕೆ ಸೆ ಸೋ ದೊ ಈ ನಾಲ್ಕು ಅಕ್ಷರಗಳು ಈ ಮೂರು ಅಕ್ಷರಗಳು ಈ ಎರಡು ಅಕ್ಷರಗಳು ಇದೆಲ್ಲವೂ ಸೇರಿದರೆ ಅದು ಕುಂಭರಾಶಿ ಆಗುತ್ತೆ ಹಾಗೆ ವಿಶೇಷವಾಗಿರ್ತಕ್ಕಂತಹ ಗುಣ ಮತ್ತು ಲಕ್ಷಣಗಳು ಹಾಗೆ ಲಾಂಛನ ತುಂಬಿದ ಕೂಡ ಒಂದು ಬಿಂದಿಗೆ ಒಂದು ಹೊಸ ಸ್ತ್ರೀ ಅಂದರೆ ಅದರಲ್ಲಿ ವಿಶೇಷವಾಗಿ ತುಂಬಿದ ಕೊಡ ಇದು ಕುಂಭರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಕೊಡ ಬಿಂದಿಗೆ ಅಂದರೆ ತುಂಬಿದ ಬಿಂದಿಗೆ ಅಂತ ಹೇಳ್ತಾರೆ ತುಂಬಿದ ಕೊಡ ಅಂತ ಹೇಳ್ತಾರೆ ತುಂಬಿದ ಕೊಡವನ್ನು ಹೊತ್ತಿದಂಥ ಸ್ತ್ರೀ ಅಂತಲೂ ಹೇಳ್ತಾರೆ ಇದು ಕುಂಭರಾಶಿಯ ಲಾಂಛನ ಹಾಗೆ ರಾಷ್ಟ್ರಾಧಿಪತಿ ಬಂದು ಶನಿ ನಾನು ಮೊದಲೇ ಹೇಳಿದ್ದೆ ಮಕರ ಕುಂಭಕ್ಕೆ ಶನಿ ಅಧಿಪತಿ ಅಂತ ಮಕರ ಕುಂಭಕ್ಕೆ ಶನಿ ಅಧಿಪತಿ ಆದಮೇಲೆ ಇಲ್ಲಿ ಕುಂಭರಾಶಿಗೂ ಶನಿ ಅಧಿಪತಿ ಆಗ್ತಾನೆ ತತ್ವ ಬಂದು ವಾಯು ರಾಶಿತತ್ವ ಬಂದು ಸ್ಥಿರ ದಿಕ್ಕು ಪಶ್ಚಿಮ ಲಿಂಗ ಪುರುಷ ವರ್ಣ ಶುದ್ರ ಸ್ವಭಾವ ಕ್ರೂರ ಹಾಗೆ ಕಾಲಪುರುಷನ ಅಂಗ ಕಾಲುಗಳು ಈ ಕಾಲುಗಳಿದೆಯಲ್ಲ ಇದು ನೋವು ಜಾಸ್ತಿ ಆಗುವಂಥದ್ದು ಸಮಸ್ಯೆ ಆಗುವಂಥದ್ದು ಎಡುವಂಥದ್ದು ಅಥವಾ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು ಇಡೀ ದೇಹ ಪರಿಸ್ಥಿತಿ ಒಂದಾದರೆ ಕಾಲುಗಳ ಪರಿಸ್ಥಿತಿ ಮತ್ತೊಂದಾಗತ್ತೆ ಆಗ ನಿಮ್ಮ ರಾಶಿಯಲ್ಲಿ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲ ಅಂತಲೇ ನಾವು ಚಿಂತನೆ ಮಾಡಬೇಕಾಗತ್ತೆ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ